ಅರಣ್ಯ ಹಕ್ಕು ಸಮಿತಿ ಸಭೆ ಹಲಗೂರು ಹೋಬಳಿ ಸೊಲಬ ಗ್ರಾಮದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ರೈತರು ತಮ್ಮ ತಮ್ಮ ಜಮೀನಿನಲ್ಲಿ ಕಾಡಾನೆಗಳು ಬಂದು ದಾಳಿ ಮಾಡಿ ನಮಗೆ ಸುಮಾರು ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಕಾಡಾನೆಗಳು ಕಾಡಿನಿಂದ ಹೊರಗೆ ಬರದಂತೆ ಅರಣ್ಯ ಇಲಾಖೆಯವರು ನೋಡಿಕೊಳ್ಳಬೇಕು, ಅಲ್ಲದೆ ನಮ್ಮ ಜಮೀನುಗಳಿಗೆ ಹಕ್ಕುಪತ್ರಗಳನ್ನು ನೀಡಬೇಕು ಎಂದು ತಮ್ಮ ಅಳಲನ್ನು ತಿಳಿಸಿದರು. ಅರಣ್ಯಾಧಿಕಾರಿ ರಮೇಶ್ ಅವರು ಮಾತನಾಡಿ, ನಮ್ಮ ಬಸವನಬೆಟ್ಟ ಅರಣ್ಯ ಪ್ರದೇಶವು 2011ರಲ್ಲಿ ವೈಲ್ಡ್ಲೆಸ್ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳು ಅದರಲ್ಲೂ ಆನೆಗಳ ಸಂತತಿ ಹೆಚ್ಚಾಗಿದ್ದು ಕುಡಿಯುವ ನೀರಿಗಾಗಿ ಕಾಡಿನಿಂದ ನಾಡಿಗೆ ಬರುತ್ತದೆ. ಕಾಡಿನಿಂದ ಬಂದ ಕಾಡಾನೆಗಳು ರೈತರ ಫಸಲನ್ನು ತಿಂದು ತುಳಿದು ಹಾಳು ಮಾಡಿ, ಅಲ್ಲದೆ ರೈತರಿಗೆ ತಮ್ಮ ಜಮೀನಿನಲ್ಲಿ ನೀರು ಹಾಯಿಸಲು ಪಂಪ್ಸೆಟ್ ಅನ್ನು ಕೂಡ ಮುರಿದು ಹಾಳು ಮಾಡುತ್ತಿದೆ. ನಮಗೂ ಕೂಡ ಸಿಬ್ಬಂದಿ ಕೊರತೆ ಇದೆ, ರೈತರಿಗೆ ಅತಿ ಶೀಘ್ರದಲ್ಲಿ ಪರಿಹಾರ ನೀಡುತ್ತೇವೆ ಎಂದು ತಿಳಿಸಿದರು. ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿಯವರು ಮಾತನಾಡಿ, ಅರಣ್ಯ ಇಲಾಖೆಯವರ ಬೇಜವಾಬ್ದಾರಿತನದಿಂದ ರೈತರು ಬೆಳೆದ ಬೆಳೆಗಳು ಕೈಗೆ ಸಿಗುತ್ತಿಲ್ಲ, ಇದಕ್ಕೆಲ್ಲ ಅರಣ್ಯ ಇಲಾಖೆಯವರೇ ಕಾರಣ. ಅರಣ್ಯ ಸಿಬ್ಬಂದಿ ಕೊರತೆ ಇದ್ದರೆ ಗುತ್ತಿಗೆ ಆಧಾರದ ಮೇಲೆ ವಾಚರ್ಗಳನ್ನು ಹಾಕಬೇಕು, ಕಾಡಿನಿಂದ ನಾಡಿಗೆ ಬರುವ ಆನೆಗಳನ್ನು ತಡೆಗಟ್ಟಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಅಂಕರಾಜು, ಮಹದೇವಸ್ವಾಮಿ, ನಂದೀಶ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಚಂದ್ರಕುಮಾರ್, ತಾಲೂಕು ಪಂಚಾಯಿತಿ ಸದಸ್ಯರಾದ ಶಂಕರ್, ಸುರೇಶ್, ಬಸವರಾಜೇಗೌಡ, ಅರಣ್ಯ ಹಕ್ಕು ಸಮಿತಿ ಅಧ್ಯಕ್ಷ ಬೋರಯ್ಯ ಹಾಜರಿದ್ದರು. ಎಷ್ಟು ದಿನ ಬರ್ತೀರಿ ಪತ್ರ? ಹೊರಗುತ್ತಿಗೆ ಕೊಡಿ, ಹೊರಗುತ್ತಿಗೆಯಲ್ಲಿ ನಮ್ಗೆ ವಾಚರ್ಗಳಿಲ್ಲ, ಗಾರ್ಡ್ಸ್ಗಳಿಲ್ಲ. ಇವಾಗ ಔಟ್ಸೋರ್ಸ್ ಅಲ್ಲಿ ಎಷ್ಟು ಜನ ಎಲ್ಲಾ ಇಲಾಖೆಯಲ್ಲೂ ತಗೋತಾ ಇದಾರೆ, ನೀವ್ ಯಾಕೆ ತಗೋತಾ ಇಲ್ಲ? ತಗೊಳ್ಳಿ ವಾಚರ್ಗಳು, ಒಂದ್ ಹತ್ತು ಜನ ವಾಚರ್, ಒಂದ್ ಹತ್ತು ಜನ ಗಾರ್ಡ್ಗಳನ್ನ ತಗೊಳ್ರಿ. ಆಮೇಲೆ ಚೆಕ್ ಪೋಸ್ಟ್ ಅಲ್ಲಿ ಒಬ್ಬ ವಾಚರ್ ಆರ್ ಗಾರ್ಡ್ ಏನು ಗೇಟ್ ಹಾಕಕ್ಕೆ ತೆಗಿಯಕ್ಕೆ ಒಬ್ಬರೇ ಇರಬೇಕು. ನಾಲ್ಕು ಜನ ಮೂರ್ ಜನ ಯಾಕಿರ್ತಾರಲ್ಲಿ, ಯಾಕಿರ್ತಾರೆ? ನಿಮ್ ಗಾರ್ಡನು ಗಾರ್ಡು ವಾಚರ್ಗಳು ರಾತ್ರಿ ಹೊತ್ತು ಮಲಗ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇಲ್ಲ. ನಿಮ್ಗೆ ಎವಿಡೆನ್ಸ್ ಬೇಕಾ? ನಾನ್ ಕೊಡ್ತೀನಿ, ಬೇರೆ ಯಾರು ನಮ್ ರೈತರ ಕೊಡೋದು ಬೇಡ, ನಾನ್ ಕೊಡ್ತೀನಿ ನಿಮ್ಗೆ. ಮಲಗ್ತಾರೆ, 9-10 ಗಂಟೆ ಆದ್ರೆ ಮಲಗ್ತಾರೆ. ಅವ್ರು ಹೆಂಗ್ ಮಲಗ್ತಾರೆ ಅಂತ ನಾನು ಹೇಳಕ್ ಹೋಗಲ್ಲ, ಅವ್ರ ವೈಯಕ್ತಿಕ ವಿಚಾರಗಳು ಏನಾದ್ರೂ ಮಾಡ್ಕೊಳ್ಳಿ. ಆದ್ರೆ ನಮ್ ಕಾಡು ನಮ್ ರೈತರು ಕಾಯೋರು ಯಾರು? ಯಾಕೆ ಸಂಬಳ ಕೊಡ್ತೀರಾ ಅವ್ರಿಗೆ? ನೀವು ಏನ್ ಮಾಡ್ತಾ ಇದ್ದೀರಿ? ನೀವು ಇಲ್ಲಿ ಇವತ್ತಿಂದ ಈ ಕ್ಷಣದಿಂದ ಯಾವುದೇ ಗಾರ್ಡ್ ಆಗ್ಲಿ ವಾಚರ್ಗಳಾಗ್ಲಿ ರಾತ್ರಿ ಹೊತ್ತು ಬೆಳಿಗ್ಗೆ ಟೈಮು ನೀವು ಸರಿಯಾಗಿ ಡ್ಯೂಟಿ ಮಾಡ್ಲಿಲ್ಲ ಅಂದ್ರೆ ಅವ್ರನ್ನೆಲ್ಲ ರಿಮೂವ್ ಮಾಡಿ ಸಸ್ಪೆಂಡ್ ಮಾಡಿ ಬೇರೆ ವಾಚರ್ಗಳನ್ನ ನೇಮಕ ಮಾಡಿ, ಯಾರನ್ನಾದ್ರೂ ತಗೊಳ್ಳಿ, ಸರಿಯಾಗಿ ಕೆಲಸ ಮಾಡೋಣ. ನೀವು ಹೊರಗುತ್ತಿಗೆಯಿಂದ ತಗೊಳ್ಳಿ, ನಿಷ್ಠೆಯಿಂದ ಕೆಲಸ ಮಾಡ್ತಾರೆ. ಅವ್ರಿಗೆ ಬದುಕಕ್ಕೆ ಊಟ ಬೇಕು, 10,000-15,000 ಕೊಡಿ, ಅವ್ರು ಕೆಲಸ ಮಾಡ್ತಾರೆ. ಯಾವ ಆನೆಗೂ ಎದ್ರಲ್ಲ, ಯಾವ ಹುಲಿಗೂ ಸಿಂಹಗೂ ಎದ್ರಲ್ಲ, ಅಂತ ಜನ ಇದಾರೆ ಕೆಲಸ ಇಲ್ದೆ ಇರ್ತಕ್ಕಂಥ ಜನ, ಅಂತವ್ರು ಕೊಡಿ. ಇದು ಒಂಥರ ಫಾರೆಸ್ಟ್ ಅಲ್ಲಿ ಮಕ್ಕಳ ಆಟಿಕೆ ಆಗಿದೆ, ಅದರಿಂದ ನಮ್ಮ ರೈತರು ಬದುಕಕ್ಕೆ ಆಗ್ತಾ ಇಲ್ಲ. ಆಮೇಲೆ ಯಾರೋ ಒಬ್ರು ಅವ್ರು ಯಾವತ್ತೂ ಒಂದು ಟ್ರೆಂಚ್ ಹೊಡಿಯಕ್ ಹೋಗಿ ಏನೋ ಮಾಡಕ್ ಹೋಗಿ ಅವ್ರ ಸ್ವಂತ ಜಮೀನಲ್ಲಿ ಹೊಡೆಯಕ್ ಹೋದ್ರೆ ಎಲ್ಲಾ ಕಡೆ ಅಡ್ಡಿಪಡಿಸೋದು ನೀವು ಫಾರೆಸ್ಟ್ ಇಲಾಖೆಯವರು. ಯಾಕೆ ತಂದ್ರೆ ಕೊಡ್ತೀರಾ ರೈತರಿಗೆ? ನಿಮ್ದು ಇದೆಯಾ? ನಮ್ DCF ಅವರು ಗಡಿ ಗುರುತು ಮಾಡಿದ್ದಾರೆ ಅಂತ ACF ಅವರು ಹೇಳ್ತಾ ಇದ್ದಾರೆ. ಅವ್ರ ಗಡಿ ಗುರುತು ಮಾಡಿದ ಜಾಗನ ಬಿಟ್ಟು ಅವ್ರ ಮುಂದಕ್ಕೆ ಅವ್ರ ಗಿಡ ಅವ್ನ್ ಬೆಳಕೊಂಡಿರ್ತಾನೋ, ಹಿಂದೆ ಎಲ್ಲೋ ಬೆಂಗಳೂರಿಗೆ ಹೋಗಿದ್ನ, ಬರ್ತಾನೆ ವಾಪಸ್ಸು, ವ್ಯವಸಾಯ ಮಾಡ್ಬೇಕು ಅಂತ ಆಸೆ ಆಗುತ್ತೆ, ಅಲ್ಲಿ ಬರ್ತಾನೆ. ವ್ಯವಸಾಯ ಮಾಡಕ್ ಬಿಡದೆ ನೀವು ಆ ಗಿಡ ಎಲ್ಲ ಬೆಳಕೊಂಡ್ಬಿಟ್ಟಿದ ನಮ್ ಕಾರ ಫಾರೆಸ್ಟ್ ಅಂತೇಳಿ, ನೀವು ಗಡಿನೂ ಸರಿಯಾಗಿ ನೋಡಿದೆ, ಗಡಿನ ಹೋಗಿ ಚೆಕ್ ಮಾಡ್ದೇನೆ, ಏಯ್ ಹೋಗ್ರಿ ಅಲ್ಲೆಲ್ಲ ಬೆಳ್ಕೊಂಡ್ ನಮ್ದು ಕಾಡು ಹೋಗ್ರಿ, ಅದು ನೀವು ಚೆಕ್ ಮಾಡಲ್ಲ, ಅಲ್ಲೆಲ್ಲಿದೆ, ಕಲ್ಲೆಲ್ಲಿದೆ, ಕಲ್ಲೆಲ್ಲ ಹಾಕವ್ರೆ, ಎಲ್ಲಿ ಅಳತೆ ಮಾಡವ್ರೆ, ಏನು ನೋಡಲ್ಲ, ಏಯ್ ಅದ್ ನಮ್ದು ಕಾಡು, ಹೋಗಿ ಹೋಗಿ ಇಲ್ಲಿ ಮುಟ್ಟಬೇಡಿ ಅಂತ ಹೇಳೋದು. ಕಾಡು ಯಾರು, ನೀವು ಯಾರು, ರೈತರು ಯಾರು? ರೈತರು ಇಲ್ದೇನೆ ಬೆಳೆ ಬೆಳಿದೇನೆ ಬದುಕಕ್ ಸಾಧ್ಯನಾ? ನಮ್ಮ ಶಂಕರ ಹೇಳ್ದಂಗೆ, ಬ್ಯಾಡ್ರಳ್ಳಿ ಶಂಕರ, ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಸರ್ಕಾರನೇ ದುಡ್ಡು ಎಲ್ಲ ಕೊಡ್ತೀವಿ, ಒಂದಷ್ಟು ರಾಗಿ ಅಕ್ಕಿ ಭತ್ತ ಬೆಳ್ಕೊಡಿ ಅನ್ನೋ ಪರಿಸ್ಥಿತಿ ಬರುತ್ತೆ. ನೀವೇ ನಮ್ ಸರ್ಕಾರನೇ ರೈತರ ಕಾಲು ಕಟ್ಟೋ ಪರಿಸ್ಥಿತಿ ಬರುತ್ತೆ. ಏನಾದ್ರೂ ಮಾಡಿ ಒಂದಷ್ಟು ಬೆಳೆ ಬೆಳ್ಕೊಡಿ, ಜೀವನಕ್ಕೆ ಅನ್ನೋ ಸ್ಥಿತಿ ನಿರ್ಮಾಣ ಆಗುತ್ತೆ. ಎಷ್ಟು ದಿನ ಆಮದು ಮಾಡ್ಕೋತೀರ ನೀವು ಬೇರೆ ದೇಶದಿಂದ ಅಕ್ಕಿನ, ಬೆಳೆನ, ರಾಗಿನ, ಗೋಧಿನ? ಎಷ್ಟು ದಿನ ಕೊಡ್ತಾರೆ ನಿಮ್ಗೆ? ನಮ್ಮ ರೈತರು ಬೆಳೀದೇ ಇದ್ರೆ ನಿಮ್ಗೇನಾಗುತ್ತೆ? ರೈತರು ಬೆಳಿಲಿಕ್ಕೆ ನೀವು ಪ್ರಾಣಿಗಳನ್ನ ಅವಾಯ್ಡ್ ಮಾಡ್ಕೊಡ್ಬೇಕು ತಾನೆ, ಪ್ರಾಣಿಗಳು ಬರ್ದಿರೋ ರೀತಿಯಲ್ಲಿ ನೋಡ್ಕೋಬೇಕು ತಾನೆ. ರೇಷ್ಮೆ ಬೆಳೀತಾರೆ ಹೆಚ್ಚಾಗಿ ಈ ಭಾಗದಲ್ಲಿ, ರಾಗಿ ಬೆಳೀತಾರೆ, ತೆಂಗಾಕಿದ್ದಾರೆ, ತರಕಾರಿ ಬೆಳೀತಾ ಇದ್ದಾರೆ, ಇತ್ತೀಚೆಗೆ ಬೇರೆ ಬೇರೆ ರೀತಿ ತರಕಾರಿ ಬೆಳೀತಾ ಇದ್ದಾರೆ, ಬಾಳೆ ಬೆಳೀತಾ ಇದ್ದಾರೆ ತೋಟಗಾರಿಕೆನಲ್ಲೇ.
ಇಷ್ಟೆಲ್ಲ ಆಗ್ತಿದೆ ರೀ, ನೀವು ಯಾಕ್ರಿ ಆ ಜನನ ರೈತರನ್ನ ರಕ್ಷಣೆ ಮಾಡ್ತಾ ಇಲ್ಲ? ಯಾರು ಯಾರು ರಕ್ಷಣೆ ಮಾಡೋರು ಯಾರು ಈ ಭಾಗದಲ್ಲಿ? ನೀವು ನಿಮ್ಮ ನಾನು ಡಿ ಸಿ ಎಫ್ ಅವ್ರಿಗೆ ಎ ಸಿ ಎಫ್ ಅವ್ರಿಗೆ ನಾನು ಈ ದೋಷ ಹೊರ್ಸಕ್ ಹೋಗಲ್ಲ. ಅವ್ರದ್ದು ಬೇರೆ ಕೆಲಸ ಇದೆ, ಅವ್ರ ಜವಾಬ್ದಾರಿ ಅವ್ರು ಮಾಡ್ತಾರೆ. ಈಗ ಸಮಂಜಸವಾಗಿ ಎ ಸಿ ಎಫ್ ಅವರು ಡಿ ಸಿ ಎಫ್ ಅವರು ಉತ್ತರ ಕೊಟ್ಟಿದ್ದಾರೆ, ಅವ್ರಿಗೆ ಕಾಳಜಿ ಇದೆ, ಕೆಲಸ ಮಾಡ್ತಾರೆ. ಅವ್ರು ಸುಮಾರು ಒಂದು 60-70 kilometers ನಾನೇ ನಡೆದಿದ್ದೀನಿ ಪ್ರತಿಯೊಂದು ಇಂಚು. ಯಾಕಂದ್ರೆ ಇಷ್ಟು ಸಮಸ್ಯೆಗಳು ಯಾಕೆ ಬರ್ತಾ ಇದ್ದಾವೆ, ಇಷ್ಟು ಗ್ರಾಮಗಳು ಇರ್ತವೆ, ರೈತರಿಗೆ ಡೈಲಿ ಫೋನ್ ಮಾಡ್ತಾ ಇದ್ದಾರೆ, ಬೆಳೆ ನಾಶ ಅಂತಾರೆ, ನಮ್ಗೆ ಶಾಪ ಮಾಡ್ತಾರೆ. ಒಬ್ಬ ಹೆಂಗಸಂತೂ ನಮ್ಗೆ ಶಾಪ ಹಾಕೋದು ನಿಜವಾಗಿ ಹೇಳಿ. ಸಿಂಗನೂರವ್ರು ಅಂತ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದ್ರಲ್ಲ, ಆ ಊರಿಗೆ ಹೋದಾಗ ಅವತ್ತು ನಮ್ಗೆ ಶಾಪ ಹಾಕ್ಬಿಟ್ರು, ನೀವು ಉದ್ದಾರಕ್ಕಾಗಲ್ಲ ಅಂದ್ಲ ಅಮ್ಮ, ಭಾಳ ಬೇಜಾರಾಗ್ಬಿಡ್ತು. ಬಟ್ ಇವತ್ತು ಆ ಊರಿಗೆ ಹೋದ್ರೆ ಇವತ್ತು ಟೀ ಕೊಡ್ತಾ ಇದ್ದಾರೆ, ಏಕೆ ಅಂತ ಆಮೇಲೆ ಹೇಳ್ತೀನಿ. ಸೊ ನಮಗೆ ಯಾಕೆ ಹಿಂಗಾಯ್ತು ಅಂತ ನಾವು ಯೋಚನೆ ಮಾಡಿ ಕಂಪ್ಲೀಟ್ ಒಂದು 107 kilometers ನಾವು ಅಸೆಸ್ ಮಾಡಿ ಇಲ್ಲಿನೂ ಹಳ್ಳಗಳಿಗೆ ಸ್ಪೆಷಲ್ ಬ್ಯಾರಿಕೇಡ್ ಮಾಡಿರಲಿಲ್ಲ, ಸಿಮೆಂಟ್ದು ಕೇವಲ ಟ್ರಂಚ್ ಮಾಡಿದ್ರು. ಟ್ರಂಚ್ ಮಾಡಿ ಈಗ ನೀವು ಮನೆ ಸುತ್ತೂ ಬೇಲಿ ಹಾಕಿ ಒಂದು ಕಡೆ ದಾರಿ ಬಿಟ್ಬಿಟ್ರೆ ಏನಾಗುತ್ತೆ ಹೇಳಿ? ದಾರಿಯಲ್ಲಿ ಎಲ್ಲ ಹೋಗ್ತಾ ಇರ್ತವೆ, ದನ ಹೋಗ್ತವೆ, ಆನೆ ಹೋಗ್ತವೆ. ಇದೇ ಥರ ನಮ್ಮ ಕಾಡುಗೂ ಸಹ ಆ ಹಳ್ಳಗಳಲ್ಲಿ ಕೊಳಗಳಲ್ಲಿ 108 ಹಳ್ಳಗಳಿದ್ದಾವೆ, ಎಲ್ಲ ಆನೆಗಳು ರಾತ್ರಿ ಹೊತ್ತು ಹೋಗೋದು, ಬೆಳೆ ನಾಶ, ಮತ್ತೆ ಈ ಬೋರ್ವೆಲ್ ಕಿತ್ತಾಕೋದು. ಬೋರ್ವೆಲ್ಗಳು ಹೆಂಗೆ ಅಂತಂದರೆ ನಮಗೆ ಬೇಜಾರಾಗುತ್ತೆ ರೀ, ಆ ಬೋರ್ವೆಲ್ ತೆಗೆದುಬಿಟ್ಬಿಡ್ತವೆ, ಅವು ತೆಗಿಯೋದಕ್ಕೂ ಆಗಲ್ಲ. ಪಾಪ ನಮಗೆಲ್ಲ ಇಷ್ಟು ಗೊತ್ತಿರೋದೇ ನಮಗೆ ಬೇಜಾರಾಗುತ್ತೆ. ರೈತರು ಅದನ್ನು ಸಾಲ ಮಾಡಿ ಬೋರ್ವೆಲ್ ಹಾಕಿ ಬೆಳೆ ಬಂದು ನೀರು ಬಿಡಬೇಕು, ಬೆಳೆ ತಗೋಬೇಕು, ಇಂದಾದಾಗ ಬೇಜಾರಾಗಲ್ವಾ? ನಾನು ರೈತ ಆಗಿದ್ರು ನಾನು ಬೈತಾ ಇದ್ದೆ. ಹಾಗಾಗಿ ನಾನು ಸಮಾಧಾನ ಮಾಡ್ಕೊಂಡು ಓ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಪ್ಪ, ಏನು ಮಾಡಬೇಕು ಅಂದ್ಬಿಟ್ಟು ನಾವು ಸಮಾಧಾನ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀರಿ. ಇನ್ನು 107 kilometers ನಾವು ಎಲ್ಲರೂ ಏನೇನು ಬೇಕು ಅಂದ್ಬಿಟ್ಟು 800 crores ಒಂದು ಪ್ರಪೋಸಲ್ ನಾವು ಕೊಟ್ಟಿದ್ದೀರಿ, ನಮ್ಮ ಜನಪ್ರತಿನಿಧಿಗಳು ಕೊಟ್ಟಿದ್ದೀರಿ, ನಮ್ಮ ಪಿ ಸಿ ಎಫ್ ಕೊಡ್ತೀರಿ, ಅರ್ಚನ ಚೀಫ್ ಸೆಕ್ರೆಟರಿ ಗೌರ್ಮೆಂಟ್ಲೆಲ್ಲ ಹೋಗಿದೆ, ಎಂ ಪಿ ಅವ್ರ ಮೂಲಕ ಎಮ್ ಎಲ್ ಎಗಳ ಮೂಲಕ ಹೋಗಿದೆ, ಬೇರೆ ಬೇರೆ ಕಡೆ ಎಲ್ಲ ಇದೆ. 800 crores ಚಿಲ್ಲದೆ ನಮಗೆ ಅಮೌಂಟ್ ಬೇಕು. ಅದರಲ್ಲಿ ಪ್ರಥಮವಾಗಿ 19 kilometers ನಾವು ಹೋದ ವರ್ಷ ನಮಗೆ ರೈಲ್ವೆ ಬ್ಯಾರಿಕೇಡ್ ಕೊಟ್ಟು. ನೆಕ್ಸ್ಟ್ ಸೋಲಾರ್ ಯಾಕೆ ಹಾಕೋದು ನನ್ನಂತೆ ಅದೇ ಹೇಳೋದು ಮೇ ಸೇಫು, ಕಡಿಮೆ ದುಡ್ಡು ಬರೋದು. ಈಗ ರೈಲ್ವೆ ಬ್ಯಾರಿಕೇಡ್ ಹಾಕ್ಬೇಕಾದ್ರೆ ಈಗ 3-4 years ರೈಲ್ವೆ ಬ್ಯಾರಿಕೇಡ್ ಹಾಕ್ತಾ ಇದ್ದಾರೆ. 1,25,000 1 crore 25 lakhs ರೈಲ್ವೆ ಬ್ಯಾರಿಕೇಡ್ ಹಾಕ್ಬೇಕಾದ್ರೆ, ಅದೇ ಸೋಲಾರ್ ಇದಾಕ್ಬೇಕಾದ್ರೆ 5 lakhs ಟೆಂಟಕಲ್ಸ್ ಇದು ಹಳೇದು 4-5 lakhs ಆಗ್ತಾಯಿತ್ತು. ಅವಾಗ ನಾವೇನು ಮಾಡ್ತಾಯಿದ್ರಿ, ಓ ಇಲ್ಲ ಇದು ನಾವು ಯಾವುದೇ ಒಂದು ಇಷ್ಟು 14-15 lakhs ಟ್ರಂಚ್ ಹೊಡಿಬೇಕಾಗುತ್ತೆ, ರೈತರಿಗೆ ಏನಾದ್ರು ಸ್ಪಂದಿಸಬೇಕು, ಏನಾದ್ರು ಮಾಡಬೇಕು ಅಂದ್ಬಿಟ್ಟು ಬೇರೆ ಬೇರೆ ಕಡೆ ಎಲ್ಲ ನಾಗರಹೊಳೆ ಬಂಡೀಪುರ ಈ ಕಡೆ ಎಲ್ಲ ಓ ಸೋಲಾರ್ ಟೆಂಟಕಲ್ಸ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದ್ಬಿಟ್ಟು ಅಲ್ಲಿ ನೋಡಿ ಇಲ್ಲಿ ಸೋಲಾರ್ ಟೆಂಟಕಲ್ಸ್ 100 kilometers ಹಾಕಿದ್ದಾರೆ. ನೀವು ಹೇಳಿದಾಗ ಏನಂದರೆ ಒಂದು ಹುಲ್ಲು ಕಡ್ಡಿ ಅದಕ್ಕೆ ಟಚ್ ಆದರೆ ಅದು ವೋಲ್ಟೇಜ್ ಡ್ರಾಪ್ ಆಗುತ್ತೆ, ಅಲ್ಲಿ ಫೇಲ್ಯೂರ್ ಆಗುತ್ತೆ. ಸೊ ಮೇಂಟೈನ್ ಮಾಡಬೇಕು, ಪ್ರತಿ ವರ್ಷವೂ 3 kilometers ವಾಚರ್ ಇಡಬೇಕು. ಅದು ಎಲ್ಲರೂ ಹುಲ್ಲುಗಳು ಗಿಡಗಳು ಪೊದೆ ಏನೋ ತಾಕ್ತಾ ಇದೆಯಾ, ವೋಲ್ಟೇಜ್ ಕರೆಕ್ಟ್ ಆಗಿದೆಯಾ, ಯಾವುದಾದ್ರು ಆನೆಗಳು ಪ್ರಾಣಿಗಳು ಏನಾದರೂ ದಾಟಿದಾವ ಅಂತ ಎಲ್ಲ ನೋಡಬೇಕು. ಅದು ಆಗದೇ ಏನಾಗಿದೆ, ಫೇಲ್ಯೂರ್ ಆಗಿದೆ. ಇವೆಲ್ಲನೂ ಮುಂದಟ್ಕೊಂಡು ಇವತ್ತು ಏನು ಮಾಡಿದ್ದೀನಿ, ನಾವೆಲ್ಲ ಪ್ರಪೋಸಲು ಶಿಫಾರಸು ಮಾಡೋದೇನೆಂದರೆ ಓ ಇವೆಲ್ಲ ನಾವು ಮಾಡಿದ್ದು ಸೋಲಾರ್ ಇರ್ಬೋದು ಅಥವಾ ಇ ಪಿ ಟಿ ಇರ್ಬೋದು, ಆಗಲ್ಲ ಮುಂದೆ ಶಾಶ್ವತ ಪರಿಹಾರವಾಗಿ. ನೀವೇನು ಕೇಳೋದಲ್ಲ, ನಮಗೇನು ಸಮಯ ಬೇಡ, ಪರಿಹಾರ ಬೇಡ, ನಮಗೆ ಆನೆಗಳು ಬರಬಾರ್ದು ಅಂತ ನಿಮ್ಮದು ಉದ್ದೇಶ ಕರೆಕ್ಟ್ ಆಗಿದೆ. ಅದಕ್ಕೋಸ್ಕರ ನಾವೇನು ಮಾಡಿದ್ರಿ, ಸಂಪೂರ್ಣವಾಗಿ ರೈಲ್ವೆ ಬ್ಯಾರಿಕೇಡ್ಗೆ ಪ್ರಪೋಸ್ ಮಾಡಿದ್ದೀವಿ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ಶ್ರೀಗರಿ.